ನೆಹರು ಕುಟುಂಬದವರಲ್ಲದ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿದ್ದಾರೆ. ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಇದು ನೆಹರು ಕುಟುಂಬದ ತ್ಯಾಗ, ಸೋನಿಯಾ ರಾಹುಲರ ತ್ಯಾಗ ಅನ್ನುತ್ತಾ ಭಾವುಕರಾಗಿ ಭಾಷಣ ಮಾಡ್ತಾ ಇದ್ದಾರೆ. ಒಂದು ವಿಚಾರ ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಒಬ್ಬ ಮಾಧ್ಯಮ ಮಿತ್ರರನ್ನ ಅವರಿಗೆ ಪರಿಚಯ ಮಾಡಿಕೊಟ್ಟೆ. ಐ ಇಂಟ್ರೊಡ್ಯೂಸ್ ಎ ಮೀಡಿಯಾ ಫ್ರೆಂಡ್ ಟು ಹಿಮ್. ಆತ ಕೇಳ್ದ, ಯಾಕೆ ನಿಮ್ಗೇನು ಅಧಿಕಾರ ನೀವು ವಹಿಸ್ಕೊಳ್ಳಿಲ್ಲ, ನಿಮ್ಮ ತಾಯಿ ಏನು ವಹಿಸ್ಕೊಳ್ಳಿಲ್ಲ, ಯಾವ ಅಧಿಕಾರನೂ ನೀವು ಬಯಸ್ಲಿಲ್ಲ, ಇರೋ ಅಧಿಕಾರನೂ ಬಿಟ್ಬಿಟ್ರಿ, ಯಾಕೆ ಶ್ರಮ ಪಡ್ತಾ ಇದ್ದೀರಿ ಅಂತ ಆತ ಕೇಳ್ದ. ರಾಹುಲ್ ಗಾಂಧಿ ಅವರು, ನಾನು ಪಕ್ಕದಲ್ಲಿ ಇದ್ದೇನೆ, ರಾಹುಲ್ ಗಾಂಧಿ ಅವರು ಹೇಳಿದ್ರು, ನೋಡು ಹುಟ್ಟುವಾಗ ನಮ್ಮ ಮನೆ ಕುಟುಂಬದವರೆಲ್ಲ ಖುಷಿ ಪಡ್ತಾರೆ, ಆದರೆ ನಮ್ಮ ಬದುಕಿನಲ್ಲಿ, ನಮ್ಮ ಕುಟುಂಬದ ಬದುಕಿನಲ್ಲಿ ನನ್ನ ತಾತ, ನನ್ನ ಮುತ್ತಜ್ಜ, ನನ್ನ ತಾಯಿ, ನನ್ನ ತಂದೆ ನನಗೆ ಕೊಟ್ಟಿರುವಂತ ಪ್ರೀತಿ ಇದೆಯಲ್ಲ, ನಮ್ಮ ಕುಟುಂಬಕ್ಕೆ ಕೊಟ್ಟಂತ ಪ್ರೀತಿ ಇದೆಯಲ್ಲ, ಆ ಪ್ರೀತಿಗೆ ಯಾರು ಕೂಡ ನಾವು ಋಣವನ್ನ ತೀರಿಸಲಿಕ್ಕೆ ಸಾಧ್ಯ ಇಲ್ಲ, ಆ ಪ್ರೀತಿಗೋಸ್ಕರ ಇವತ್ತು ನಾನು ಈ ತ್ಯಾಗವನ್ನ ನಾನು ಮಾಡ್ತಾ ಇದ್ದೇನೆ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ರು. ನಿಜವಾಗಿಯೂ ಸೋನಿಯಾ ಅಥವಾ ರಾಹುಲ್ ತ್ಯಾಗ ಮಾಡಿದ್ರ? ನೆಹರು ಕಾಲದಿಂದ ಇಲ್ಲಿಯವರೆಗೆ ನೆಹರು ಕುಟುಂಬದವರಲ್ಲದ ವ್ಯಕ್ತಿಗಳು ಅಧ್ಯಕ್ಷರಾದಾಗ ಅದರ ಸುತ್ತ ಏನೇನು ಘಟನೆಗಳು ಸಂಭವಿಸಿದವು, ಎಂತೆಂಥ ಮಹಾನ್ ತ್ಯಾಗದ ಕಥೆಗಳೆಲ್ಲ ನಡೆದು ಹೋದವು ಎಂಬ ವಾಸ್ತವವನ್ನು ನೀವು ತಿಳಿಯಬೇಕಾ? ಸುಮಾರು 137 ವರ್ಷ ಇತಿಹಾಸವಿರುವ ಕಾಂಗ್ರೆಸ್ನಲ್ಲಿ ಇದುವರೆಗೆ ಅಧ್ಯಕ್ಷೀಯ ಹುದ್ದೆಗಾಗಿ ಚುನಾವಣೆ ನಡೆದಿರುವುದು ಕೇವಲ 6 ಬಾರಿ ಅಂತಂದರೆ ನೀವು ನಂಬಲೇಬೇಕು. ಮಾತ್ರ ಅಲ್ಲ, ಈ ಎಲ್ಲ ಚುನಾವಣೆಗಳ ಹಿಂದೆಯೂ ಒಂದೊಂದು ರೋಚಕ ಇತಿಹಾಸವೂ ಇದೆ. ಬನ್ನಿ, ಒಮ್ಮೆ ಆ ಅಧ್ಯಕ್ಷೀಯ ಚುನಾವಣೆಗಳ ಸಮಯದಲ್ಲಿ ತೆರೆಯಲ್ಲಿ ಮತ್ತು ಮರೆಯಲ್ಲಿ ನಡೆದ ಘಟನೆಗಳ ಸುತ್ತ ಸುತ್ತಾಡಿ ಬರೋಣ. ಕಥೆ 1939. ಕಾಂಗ್ರೆಸ್ನ ಇತಿಹಾಸದಲ್ಲಿ ನಡೆದ ಮೊದಲ ಚುನಾವಣೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹಾಗೂ ಗಾಂಧೀಜಿ ಬೆಂಬಲಿತ ಪಟ್ಟಾಭಿ ಸೀತಾರಾಮಯ್ಯನ ನಡುವೆ ನಡೆದಂಥ ಆ ಮೊದಲ ಅಧ್ಯಕ್ಷೀಯ ಚುನಾವಣೆ. ಅಬ್ದುಲ್ ಕಲಾಂ ಆಜಾದ್ರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಕೋಮು ಸಾಮರಸ್ಯದ ಹರಿಕಾರರೆನಿಸಿಕೊಳ್ಳಬೇಕೆಂಬುದು ಗಾಂಧೀಜಿಯವರ ಅಭಿಲಾಷೆಯಾಗಿತ್ತು. ಆದರೆ ಸ್ವತಃ ನೇತಾಜಿ ಸ್ಪರ್ಧೆಗೆ ಇಳಿದಿದ್ದರಿಂದ ಗಾಂಧೀಜಿ ಆಸೆ ಕೈಗೂಡಲಿಲ್ಲ. ಆಗ ಗಾಂಧೀಜಿ ನೆಹರೂರನ್ನು ಸುಭಾಷ್ ಚಂದ್ರರ ವಿರುದ್ಧ ಸ್ಪರ್ಧಿಸುವಂತೆ ಕೇಳಿಕೊಳ್ಳುತ್ತಾರೆ. ಸುಭಾಷರ ಶಕ್ತಿ ಸಾಮರ್ಥ್ಯ, ಅವರಿಗಿರುವ ಜನಬೆಂಬಲದ ಮುಂದೆ ತಾನು ಏನೂ ಅಲ್ಲ ಅಂತ ತಿಳಿದಿದ್ದಂಥ ನೆಹರು ಸ್ಪರ್ಧೆ ಮಾಡಲು ನಿರಾಕರಣೆ ಮಾಡುತ್ತಾರೆ. ಬೇರೆ ದಾರಿ ಕಾಣದೆ ಗಾಂಧಿ ಪಟ್ಟಾಭಿಯವರನ್ನು ಕಣಕ್ಕಿಳಿಸಿದರು. ಜನರ ಎಣಿಕೆಯಂತೆ ಸುಭಾಷ್ ಚಂದ್ರ ಬೋಸ್ ಪ್ರಚಂಡ ಜಯ ಗಳಿಸ್ತಾರೆ. ಆದರೆ ಮರುದಿನದಿಂದಲೇ ಶುರುವಾಯಿತು ಸುಭಾಷರಿಗೆ ಮಾನಸಿಕ ಕಿರುಕುಳ. ಒಬ್ಬೊಬ್ಬರೇ ಸದಸ್ಯರನ್ನು ಸುಭಾಷರ ವಿರುದ್ಧ ಎತ್ತಿ ಕಟ್ಟಲಾಯಿತು. ಸಮಿತಿಯ 15 ಮಂದಿಯಲ್ಲಿ 12 ಮಂದಿ ನೇತಾಜಿ ವಿರುದ್ಧ ತಿರುಗಿ ಬೀಳುವಂತೆ ವಾತಾವರಣ ಸೃಷ್ಟಿ ಮಾಡುತ್ತಾರೆ. ಪರಿಣಾಮ, ಮಾನಸಿಕವಾಗಿ ನೊಂದಂಥ ನೇತಾಜಿ ಸುಭಾಷ್ ಚಂದ್ರ ಬೋಸ್ ತಮ್ಮ ಅಧ್ಯಕ್ಷೀಯ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಕಥೆ 2. 1950. ಮೊದಲ ಚುನಾವಣೆ ನೇತಾಜಿ ಹಾಗೂ ಗಾಂಧೀಜಿ ನಡುವಿನ ಸಮರವಾಗಿದ್ದರೆ, ಇದು ನೆಹರು ಹಾಗೂ ಪಟೇಲರ ನಡುವಿನ ಕದನ. ಪಟೇಲ್ ಬೆಂಬಲಿತ ಅಭ್ಯರ್ಥಿಯಾಗಿ ಪುರುಷೋತ್ತಮ್ ಟಂಡನ್ ಹಾಗೂ ನೆಹರು ಬೆಂಬಲಿತರಾಗಿ ಆಚಾರ್ಯ ಕೃಪಲಾನಿ ಸ್ಪರ್ಧಿಸ್ತಾರೆ. ಪಟೇಲರ ಶಕ್ತಿ ಸಾಮರ್ಥ್ಯದ ಮುಂದೆ ನೆಹರು ಆಟ ನಡೆಯೋದಿಲ್ಲ. ಟಂಡನ್ ಗೆದ್ದು ಕಾಂಗ್ರೆಸ್ನ ಅಧ್ಯಕ್ಷರಾಗ್ತಾರೆ. ಆದರೆ ಪ್ರತ್ಯಕ್ಷ ಜನರ ವಿಶ್ವಾಸ ಗಳಿಸಿ ಗೆಲ್ಲಲಾಗದ ದುಷ್ಟಶಕ್ತಿಗಳ ಆಟ ಮತ್ತೆ ತೆರೆ ಮರೆಯಲ್ಲಿ ಪ್ರಾರಂಭವಾಯಿತು. ಪುರುಷೋತ್ತಮ್ ದಾಸ್ ಟಂಡನ್ ಕೆಲವೇ ತಿಂಗಳಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರೆ. ಈ ಮೊದಲೂ ಚುನಾವಣೆ ಇಲ್ಲದೆ 2 ಬಾರಿ ಅಧ್ಯಕ್ಷರಾಗಿದ್ದ ನೆಹರು ಟಂಡನ್ ರಾಜೀನಾಮೆಯ ಮರುಕ್ಷಣ ತಮ್ಮನ್ನು ತಾವೇ ಅಧ್ಯಕ್ಷರಾಗಿ ಆಯ್ಕೆ ಮಾಡಿಕೊಂಡ್ರು. ಕಥೆ 3. 1977. ತಂದೆಯ ಯುಗ ಕಳೆದು ಮಗಳು ಇಂದಿರಾ ಸರ್ವಾಧಿಕಾರದಿಂದ ಮೆರೆದು ಜನರ ಮನಸ್ಸಿನಿಂದ ಬಹಿಷ್ಕಾರಕ್ಕೊಳಗಾಗಿದ್ದ ದಿನಗಳು. ಇಂದಿರಾ ಪ್ರಭಾವವನ್ನು ತಪ್ಪಿಸಬೇಕು ಅನ್ನುವಂಥ ಕೂಗು ಕೇಳುವಂತೂ. ಆಗ ನಡೆದಿದ್ದು ಕಾಂಗ್ರೆಸ್ನ 3ನೇ ಅಧ್ಯಕ್ಷೀಯ ಚುನಾವಣೆ. ಇಂದಿರಾ ಬೆಂಬಲಿತ ಬ್ರಹ್ಮಾನಂದ ರೆಡ್ಡಿ ಹಾಗೂ ಸಿದ್ಧಾರ್ಥ ಶಂಕರ್ ರಾಯ್ ನಡುವೆ ನಡೆಯಿತು ಆ ಚುನಾವಣೆ. ಆದರೆ ಕಾಂಗ್ರೆಸ್ನ ದುರಾದೃಷ್ಟ, ಇಂದಿರಾ ಕಪಿಮುಷ್ಟಿಯಿಂದ ಕಾಂಗ್ರೆಸ್ ಪಾರಾಗಲಿಲ್ಲ. ಸಿದ್ಧಾರ್ಥ ಸೋತ್ರು. ಇಂದಿರಾರ ರಬ್ಬರ್ ಸ್ಟ್ಯಾಂಪ್ ಬ್ರಹ್ಮಾನಂದ ರೆಡ್ಡಿ ಅಧ್ಯಕ್ಷರಾಗ್ತಾರೆ.
ಎಷ್ಟು ವರ್ಷ ಅಧ್ಯಕ್ಷರಾಗಿದ್ದರು ಅಂತ ಕೇಳಬೇಡಿ. ಅಬ್ಬಬ್ಬ ಅಂದರೆ ಆರು ತಿಂಗಳು. ಮುಂದೆ ಅವರನ್ನು ಎಬ್ಬಿಸಿ 1978 1983 ತನಕ ಆ ಕುರ್ಚಿಯಲ್ಲಿ ಭದ್ರವಾಗಿ ಕುಳಿತಿದ್ದು ಸಾಕ್ಷಾತ್ ಇಂದಿರಮ್ಮ. ಕಥೆ 4. 1997 1977 ಚುನಾವಣೆಯ ನಂತರ ಬರೋಬ್ಬರಿ 20 ವರ್ಷಗಳ ನಂತರ ನಡೆಯಿತು ಕಾಂಗ್ರೆಸ್ನ 4ನೇ ಅಧ್ಯಕ್ಷೀಯ ಚುನಾವಣೆ. ಸೀತಾರಾಮ್ ಕೇಸರಿ, ಶರದ್ ಪವಾರ್, ರಾಜೇಶ್ ಪೈಲಟ್ ಕಣದಲ್ಲಿದ್ದರು. 7460 ಮತಗಳಲ್ಲಿ 6224 ಮತಗಳನ್ನು ತಾನೊಬ್ಬನೇ ಪಡೆದು ಸೀತಾರಾಮ್ ಕೇಸರಿ ಭರ್ಜರಿ ವಿಜಯ ಸಾಧಿಸಿ ಕಾಂಗ್ರೆಸ್ನ ಅಧ್ಯಕ್ಷ ಗದ್ದುಗೆಯನ್ನು ಏರ್ತಾರೆ. ಮತ್ತೆ ಪುನಃ ಎಷ್ಟು ವರ್ಷ ಅವರು ಅಧ್ಯಕ್ಷರಾಗಿದ್ದರು ಅಂತ ಕೇಳಬೇಡಿ. ಸುಮಾರು ಹೆಚ್ಚು ಅಂದರೆ 1 ವರ್ಷ ಅಷ್ಟೇ. ಆನಂತರ ಆ ಕುರ್ಚಿಯಲ್ಲಿ ಭದ್ರವಾಗಿ ಕುಳಿತವರೇ ಎಡ್ವಿಜ್ ಆಂಟೋನಿಯಾ ಅಲ್ಬಿನಾ ಮೈನೋ. ಇವರು ಯಾರು ಅಂತ ತಲೆ ಕೆಡಿಸ್ಕೊಳ್ಳಬೇಡಿ. ಇದು ಸೋನಿಯಾರಿಗೆ ಅವರ ಅಪ್ಪ ಅಮ್ಮ ಇಟ್ಟಂತ ಹೆಸರು. ಕಥೆ 5. 2000ನೇ ಇಸ್ವಿ ಚುನಾವಣೆ ಇಲ್ಲದೆ ಅಧ್ಯಕ್ಷರಾದ ಸೋನಿಯಾರ ಪ್ರಭಾವವನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ರಾಜೇಶ್ ಪೈಲಟ್ ಹಾಗೂ ಜಿತೇಂದ್ರ ಪ್ರಸಾದ್ ಪ್ರಯತ್ನಿಸ್ತಾ ಇದ್ದರು. ಪರಿಣಾಮ 2000ನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಮತ್ತೆ ಚುನಾವಣೆ ಅನಿವಾರ್ಯವಾಯಿತು. ಈ ನಡುವೆ ಸ್ಪರ್ಧಿಯಾಗಿದ್ದ ರಾಜೇಶ್ ಪೈಲಟ್ ಅಪಘಾತವೊಂದರಲ್ಲಿ ಮರಣ ಹೊಂದುತ್ತಾರೆ. ಜಿತೇಂದ್ರ ಪ್ರಸಾದ್ ಏಕಾಂಗಿಯಾದರು, ಸೋನಿಯಾ ಗೆದ್ದರು. ಆವತ್ತಿನಿಂದ ಇವತ್ತಿನವರೆಗೆ ಸೋನಿಯಾ ಆ ಕುರ್ಚಿ ಬಿಟ್ಟು ಏಳಲಿಲ್ಲ. ಹಾಂ, ನಡುವೆ 1.5 ವರ್ಷ ಅವರ ಮಗ ರಾಲ್ ವಿನ್ಸಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸಹಿ ಹಾಕ್ತಾ ಇದ್ರು. ಈಗ ರಾಹುಲ್ ಗಾಂಧಿ ಅಂತ ಹೆಸರಿಟ್ಕೊಂಡು ಓಡಾಡ್ತಾ ಇದ್ದಾರಲ್ಲ ಅವರೇ. ಕಥೆ 6. 2022 ಬರೋಬ್ಬರಿ 22 ವರ್ಷಗಳ ನಂತರ ಗಾಂಧಿ ಕುಟುಂಬದ ಹೊರತಾದ ಮತ್ತೊಬ್ಬ ಬಲಿಷ್ಠ ದೇಹದ ಮಲ್ಲಿಕಾರ್ಜುನ ಖರ್ಗೆಯವರು ಬಣ್ಣ ಬಣ್ಣದ ಬದುಕಿನ ಶಶಿ ತರೂರ್ ವಿರುದ್ಧ ಗೆದ್ದು ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಮಸ್ಕಾರ.